ಬಿಜೆಪಿಯ ನಾಯಕರು ಮೋದಿ ಸೇರಿದಂತೆ ಇವತ್ತು ನಡ್ಡಾ ಸಹ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಯಾಕೆ ಪದೇ ಪದೇ ರಾಜ್ಯಕ್ಕೆ ಬರುವಂತ ಕೆಲಸ ಅವರು ಯಾರು ಬಂದರೂ ಕೂಡ ಕರ್ನಾಟಕದ ಮತದಾರರ ಮೇಲೆ ಪರಿಣಾಮ ಬೀರಕಾಗಲ್ಲ ನಡ್ಡಾ ಯಾರು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಏನು ಮಾಡಿದರು ನಡ್ಡಾ ಅವರು ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಏನು ಮಾಡಿದರು ನರೇಂದ್ರ ಮೋದಿ ಅವರು ಅದರಿಂದ ಕರ್ನಾಟಕದ ಜನ ನಾವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೋ ಮತ್ತೆ ನಾವು ಇಂದಿ ಏನು ಮಾಡಿದೀವಿ ಅಂತ ಹೇಳಿ ಯಾಕಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ನಮ್ಮ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಜನರಿಗೆ ನಾವು ಹೇಳಿದದನ್ನ ನಂಬುತ್ತಾರೆ ನಾವು ಈಗ 200 ಯೂನಿಟ್ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ ಹೇಳಿದೀವಿ ಪ್ರತಿ ಮನೆಗೆ ಅದು ಮಾಡೆ ಪೂರೈಸ್ತೀವಿ ಎಷ್ಟೇ ಖರ್ಚಾಗಲಿ ಹಾಗೇನೇ ಮನೆ ಯಜಮಾನಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ ಅದು 24000 ಆಗುತ್ತೆ ವರ್ಷಕ್ಕೆ ಅದನ್ನು ಕೂಡ ಕೊಟ್ಟೆ ಕೊಡ್ತೀವಿ ಇನ್ನು ಏನು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾವು ಅನೌನ್ಸ್ ಮಾಡ್ತೀವಿ ನಾವೆಲ್ಲ ನಮ್ಮ ಮ್ಯಾನಿಫೆಸ್ಟೋ ನಲ್ಲಿ ಏನೇನು ಹೇಳ್ತೀವಿ ಅವೆಲ್ಲನೂ ಮಾಡ್ತೀವಿ ಹಿಂದೆ ನಾವು ಮ್ಯಾನಿಫೆಸ್ಟೋ ನಲ್ಲಿ ಹೇಳಿದ್ದೋ 99% ಜಾರಿ ಕೊಟ್ಟಿದ್ದೀವಿ 99% ಜಾರಿ ಅದರಿಂದ ನಾವು ಜನರ ವಿಶ್ವಾಸ ಉಳಿಸಿಕೊಂಡಿದ್ದೀವಿ ನಂಬಿಕೆ ಉಳಿಸಿಕೊಂಡಿದ್ದೀವಿ ಜನ ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ನಂಬಿಕೆ ಇಡ್ತಾರೆ ಅಂತಕಂತ ಗ್ಯಾರಂಟಿ ಇದೆ ನನಗೆ ಸೋ ಹಾಗಾಗಿ ನಾವು ಇದ್ದೇ ಗೆಲ್ತೀವಿ ಸರ್ ಕೋಲಾರದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿದ ತಕ್ಷಣನೇ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸ ನಡೆಯುತ್ತಿದೆ ಸರ್ ಅಲ್ಲಿ ಕರಪತ್ರ ಹಂಚೋದು ಆತರ ಸಂತೋಷ್ ನನ್ನ ಬಂದು ಪ್ರಚಾರ ಮಾಡಿದ್ರು ಸರ್ ಸಂತೋಷ್ ಅವರು ನನ್ನ ಸಂತೋಷ್ ಅವರ ಬರಲಿ ನಡ್ಡಾ ಅವರ ಬರಲಿ ನರೇಂದ್ರ ಮೋದಿ ಅವರ ಬರಲಿ ಯಾರಾದರೂ ಅಮಿತ್ ಶಾ ಅವರ ಬರಲಿ ಯಾರು ಬಂದರೂ ಕೂಡ ನಾನು ಅಲ್ಲಿ ಗೆದ್ದೇ ಗೆಲ್ತೀನಿ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ